ಅಥಣಿ ಪಟ್ಟಣದಲ್ಲಿ ಚರ್ಮ ಕುಶಲಕರ್ಮಿಗಳಿಗೆ ಮನೆ ದುರಸ್ತಿ ಮಾಡಿಕೊಳ್ಳಲು ಅನುದಾನ ಬಿಡುಗಡೆ ಮಾಡುವ ಸಮಾರಂಭ ನಡೆಯಿತು. ಅಥಣಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ 400 ಫಲಾನುಭವಿಗಳಿಗೆ ತಲಾ 1 ಲಕ್ಷ ರೂಪಾಯಿ ಅನುದಾನವನ್ನು ಚೆಕ್ ಮೂಲಕ ಶಾಸಕ ಮಹೇಶ್ ಕುಮಟಳ್ಳಿ ಫಲಾನುಭವಿಗಳಿಗೆ ವಿತರಿಸಿದರು. ನಂತರ ಮಾಧ್ಯಮದೊಂದಿಗೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ 4 ಕೋಟಿ ರೂಪಾಯಿ ಅನುದಾನದಲ್ಲಿ 400 ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಮಂಜೂರು ಮಾಡುವ ಭರವಸೆ ನೀಡಿದರು. ಇನ್ನು ಕೆರೆ ಅಭಿವೃದ್ಧಿಯಲ್ಲಿ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿದ ಪರಿಣಾಮ ನಿರ್ಮಾಣ ಹಂತದಲ್ಲೇ ತಡೆಗೋಡೆ ಕುಸಿದು ಬಿದ್ದಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ಪುರಸಭೆ ಮುಖ್ಯಾಧಿಕಾರಿ ಗುತ್ತಿಗೆದಾರನಿಗೆ ನೋಟಿಸ್ ನೀಡಿದ್ದಾರೆ. ಕುಸಿದು ಬಿದ್ದ ತಡೆಗೋಡೆಯನ್ನು ಗುತ್ತಿಗೆದಾರರು ತನ್ನ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಡುವುದಾಗಿ ಹೇಳಿದ್ದಾರೆ ಎಂದು ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನನ್ನು ಸಮರ್ಥಿಸಿಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನಿಗಮದ ವತಿಯಿಂದ ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ 4 ಕೋಟಿ ರೂಪಾಯಿಗಳ ಕಾಮಗಾರಿ, ಅಂದರೆ ಸುಮಾರು 400 ಜನರಿಗೆ 1 ಲಕ್ಷ ರೂಪಾಯಿಗಳನ್ನು ಕೊಡುವಂಥದ್ದ ಯೋಜನೆ. ಆ 1 ಲಕ್ಷ ರೂಪಾಯಿಯಲ್ಲಿ ಮನೆಗಳನ್ನು ರಿಪೇರಿ ಮಾಡಿಕೊಳ್ಳುವಂಥದ್ದು ಯೋಜನೆ. ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಅದರಲ್ಲಿ ಮೊಟ್ಟ ಮೊದಲನೇ ಪ್ರಾಶಸ್ತ ತಾವು ಶೌಚಾಲಯಕ್ಕೆ ಕೊಡಬೇಕು, ಅದರ ಜೊತೆಗೆ ಉಳಿದ ರಿಪೇರಿಗಳನ್ನು ತಾವು ಮಾಡಿಕೊಂಡು ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾವು ಮನವಿಯನ್ನು ಮಾಡಿದ್ದೇವೆ. ನಿರ್ಮಾಣ ಹಂತದಲ್ಲಿ ಕುಸಿದು ಬಿದ್ದಿದೆ ಸರ್. ಅದನ್ನು ನಾನು ಕೂಡ ಮಾಧ್ಯಮದ ಮುಖಾಂತರ ಪತ್ರಿಕೆಯಲ್ಲಿ ನೋಡಿದ್ದೆ. ನಮ್ಮ ಸೆಷನ್ ನಡೆದಂಥ ಸಂದರ್ಭವನ್ನು ನಾವು ಪಾಲಿದ್ದೀವಿ. ಚೀಫ್ ಆಫೀಸರ್ ಕೂಡ ನಾವು ಮಾತಾಡಿದ್ದೀವಿ. ಚೀಫ್ ಆಫೀಸರ್ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಕೂಡ ಬಂದು ನನ್ನ ಸ್ವಂತ ಖರ್ಚಿಂದ ಅದನ್ನು ಮಾಡಿಕೊಡ್ತೀನಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಎರಡನೇದು ತಡೆಗೋಡೆ ಅಂತಂದು ಕೆರೆಗೆ ತಡೆಗೋಡೆ ಕಟ್ಟಬೇಕನ್ನುವಂಥದ್ದು ಪ್ರಯೋಜನ ಇಲ್ಲ ಅಂತ ಅನ್ನೋದಕ್ಕಿಂತನೂ ನಮ್ಮ ಕೆರೆ ಅಭಿವೃದ್ಧಿ ಮಾಡಬೇಕಾದ್ರೆ, ಯಾಕೆಂದರೆ ಮಕ್ಕಳಿಗೆ ಮೇನ್ ರೋಡ್ ಇದೆ, ನಮ್ಮದು ಮೇನ್ ರೋಡ್ ಇದೆ. ನಾಳೆ ಸಾರ್ವಜನಿಕರಲ್ಲೇ ಸೈಡು ವಾಕಿಂಗ್ ಟ್ರ್ಯಾಕ್ ಮಾಡಬೇಕನ್ನುವಂಥದ್ದು ಬೇಡಿ. ಇದೇ ಸಂದರ್ಭದಲ್ಲಿ ಹರಳಯ್ಯ ಸಮಾಜದ ಮುಖಂಡರಾದ ಡಾಕ್ಟರ್ ಅನಿಲ್ ಸೌದಾಗಾರ್, ದಿಲೀಪ್ ಕಾಂಬ್ಳೆ, ಶಿವಾನಂದ್ ಸೌದಾಗಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.